ಶ್ರೀಧರ ಸೂಪರ್. ಮತ್ತೆ ನಿಮ್ಮೂರು ದೇವಸ್ಥಾನ ನಿಮ್ಗೆ ಇತಿಹಾಸ ಗೊತ್ತಿರ್ಬೇಕಲ್ವಾ? ನೋಡಿ ಇವಾಗ ತಾನೇ ಹುಟ್ಟಿದನಂತೀವನು. ಓಕೆ, ಇವತ್ತು ಟೈಮ್ ಎಷ್ಟು? ಹತ್ತತ್ರ ಇವಾಗ ಒಂದು ಗಂಟೆ ಆಗಿದೆ ಸ್ನೇಹಿತರೆ. ಸೊ ಹನುಮಾನ್ ಜಯಂತಿ ಇರೋ ಒಂದು ಉದ್ದೇಶದ ಮೇರೆಗೆ ನೋಡಿ, ತುಂಬ ಅಲಂಕಾರವಾಗಿ ನಮ್ಮ ಶೆಟ್ಟಿಹಳ್ಳಿ ಆಂಜನೇಯ ಸ್ವಾಮಿ ದೇವಾಲಯ ಎಷ್ಟು ಮನಮೋಹಕವಾಗಿ, ಶ್ರೀ ಆಂಜನೇಯ ಸ್ವಾಮಿ ಹನುಮಾನ್ ಜಯಂತಿ ಲಕ್ಷ ದೀಪೋತ್ಸವ. ಓಹೋ ಹೋ, ಓಕೆ ಓಕೆ ಓಕೆ. ಶೆಟ್ಟಿಹಳ್ಳಿ ಆಂಜನೇಯ ಸ್ವಾಮಿ ದೇವಾಲಯ ಇದೆಯಲ್ಲ, ಅದರದ್ದು ತೇರಿದು ತೇರು ಬಂದ್ಬಿಟ್ಟು ವರ್ಷ ನಡೆಯುತ್ತೆ, ತುಂಬ ವಿಜೃಂಭಣೆಯಿಂದ ನಡೆಯುತ್ತೆ. ಮುಂದಿನ ಸಲ ಖಂಡಿತವಾಗಿ ಇದ್ರ ಬಗ್ಗೆ ನಾನು ತೋರಿಸ್ತೀನಿ. ಇವಾಗ ಶೆಟ್ಟಿಹಳ್ಳಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿದ್ದೆ. ತುಂಬ ಖುಷಿಯಾಗಿದ್ದ ವಿಷಯ ಏನಪ್ಪ ಅಂದರೆ, ಇವಾಗ ಈ ಪೊಲೀಸವ್ರು ಇದ್ದರು. ಸೊ ಒಂದು ಮಿಂತ್ರಾದಿಂದ ಒಬ್ಬರು ಡೆಲಿವರಿ ಮಾಡ್ತಾರಲ್ಲ, ಅವರು ಬಂದ್ಬಿಟ್ಟು ಸರ್ ಈ ಕಡೆ ಊರಿಗೆ ಹೋಗ್ಬೇಕು ಅಂತ ಹೇಳಿದ್ರು. ಆಗ ಇವರು ಫಸ್ಟ್ ಬಿಡಲ್ಲ ಅಂದರು, ಅವಾಗ ಸರ್ ದೂರ ಹೋಗಬೇಕು ಅಂದಿದ್ದಕ್ಕೆ ಎಷ್ಟು ಖುಷಿಯಿಂದ ಬಿಟ್ಟರು ಅಂದರೆ, ನೋಡಿ ಇವರೇ ಪೊಲೀಸು. ಸೊ ತುಂಬ ಖುಷಿಯಾಯಿತು. ಇಂಥ ನಾವು ಆರಕ್ಷಕರನ್ನ ನೋಡಬೇಕು, ಯಾಕಂದರೆ ನೋಡಿ ಅವರು ಅಷ್ಟು ದೂರ ಹೋಗಬೇಕು ಅಂದ ತಕ್ಷಣ ಸರಿ ಹೋಗಪ್ಪ ಅಂತ ಬಿಟ್ಟರು. ಇದು ನಿಜವಾದ ಮಾನವೀಯತೆ ಅಂದರೆ ಸ್ನೇಹಿತರೆ. ನೋಡಿ ದೇವ್ರು ಬರ್ತಾ ಇದೆ. ರಘು ತುಮ್ಕೂರ್ ಸ್ನೇಹಿತರೆ, ಈ ದೇವಸ್ಥಾನ ತುಮಕೂರಿನ ಸುಂದರ ಮತ್ತು ಶಾಂತ ಸ್ಥಳ. ಮತ್ತು ದೇವಸ್ಥಾನ ವಿಶಾಲವಾಗಿದೆ ಮತ್ತು ಐತಿಹಾಸಿಕವಾಗಿದೆ. ಸುಮಾರು 400 ವರ್ಷಗಳ ಒಂದು ಇತಿಹಾಸ ಹೊಂದಿರೋ ಒಂದು ದೇವಸ್ಥಾನ ಅಂತ ಹೇಳ್ಬೋದು ಸ್ನೇಹಿತರೆ. ನೋಡಿ ಒಂದು ಪುರಾತನವಾದ ಮಂಟಪ ಸಹ ಇದೆ, ಕಲ್ಯಾಣ ಮಂಟಪ, ಶ್ರೀ ಮಾರುತಿ ಕಲ್ಯಾಣ ಮಂಟಪ ಅಂತ. ಅಲ್ಲಿಂದ ಈ ಕಡೆ ಬಂದರೆ ನಿಮಗೆ ದೀಪಗಳು ಕಾಣುತ್ತೆ, ಅಲ್ಲಿಂದ ಈ ಕಡೆ ಬಂದರೆ ನಿಮಗೆ ಒಂದು ತೇರು ಕಾಣುತ್ತೆ, ಜಾತ್ರೆಯಲ್ಲಿ ತೇರಿಳಿತಾರೆ. ಮತ್ತು ಇವತ್ತು ತುಂಬ ಒಂದು ಜನ ತುಂಬಿದ್ದಾರೆ ನೋಡಿ, ಲೈನ್ಗೆ ಹೆಂಗೆ ನಿಂತಿದ್ದಾರೆ ಅಂತ. ಏನಕ್ಕಪ್ಪ ಅಂದರೆ ಹನುಮ ಜಯಂತಿ ಅಲ್ವಾ, ಸೊ ಅದರಿಂದ ಜೊತೆಗೆ ಇವತ್ತು ಲಕ್ಷ ದೀಪೋತ್ಸವ ಸಹ ಮಾಡ್ತಾರೆ. ಸ್ನೇಹಿತರೆ, ಈ ಲೈನ್ ನೋಡ್ತಾ ಇದ್ರೆ ನೀವು ತಿಳ್ಕೊಬೋದು, ಭಕ್ತಾದಿಗಳಿಗೆ ಅತ್ಯಂತ ವಿಶ್ವಾಸಾರ್ಹ ಮೀಸಲಾದ ಸ್ಥಳ ಈ ನಮ್ಮ ಶೆಟ್ಟಿಹಳ್ಳಿ ಆಂಜನೇಯ ಸ್ವಾಮಿ ದೇವಾಲಯ. ಮತ್ತು ಸಾರ್ವಕಾಲಿಕ ಶಾಂತಿಯುತ ಸ್ಥಳವಾದ ಹನುಮಾನ್ ದೇವರು ದರ್ಶನಕ್ಕಾಗಿ ದೇವಸ್ಥಾನದ ಸುತ್ತಮುತ್ತಲಿನ ಎಲ್ಲ ಪೂಜಾ ಚಟುವಟಿಕೆ ಇಲ್ಲಿನ ಒಂದು ಭಕ್ತ ಮಂಡಳಿನೇ ನೋಡ್ಕೊಳ್ಳುತ್ತೆ. ನೀವು ಅಲ್ಲಿ ಏನು ನೋಡ್ತಾ ಇದ್ದೀರೋ ಅದು ರಾಮದೇವರ ಬೆಟ್ಟ, ಅದ್ರ ಪಕ್ಕದಲ್ಲಿ ನಿಮಗೆ ಸಿದ್ಧಗಂಗಾ ಮಠದ ಬೆಟ್ಟ ಕಾಣುತ್ತೆ. ಗಾಡಿದು ಜಾಸ್ತಿ ಮಾಡ್ತೀವಿ. ಹೌದಾ, ಏನು ಹೆಸರು ಹೇಳಿ ನಂದು? ಗಾಡ್, ನೋಡಿ ಇವನು ಗೊತ್ತು. ನಿಮ್ಮದು ಶೆಟ್ಟಿಹಳ್ಳಿನೇನಾ? ಗೊತ್ತಾಯಿದ್ರು ಎಷ್ಟು ದೇವಸ್ಥಾನದ ಗೊತ್ತಾ? ಮತ್ತು ನಿಮ್ಮೂರು ದೇವಸ್ಥಾನ ನಿಮಗೆ ಇತಿಹಾಸ ಗೊತ್ತಿರ್ಬೇಕಲ್ವಾ? ನೋಡಿ ಇವಾಗ ತಾನೇ ಹುಟ್ಟಿದನಂತೀವನು. ಓಕೆ ನೋಡಿ ಸ್ನೇಹಿತರೆ, ಇವರೆಲ್ಲ ನಮ್ಮ ಶೆಟ್ಟಿಹಳ್ಳಿ ಹುಡುಗರು. ಎಲ್ಲರದ್ದು ಶೆಟ್ಟಿಹಳ್ಳಿನೇನಾ? ಏನು ನಿಮ್ಮ ಹೆಸರು? ನಿಮ್ಮ ಹೆಸರು? ನಿಮ್ಮ ಹೆಸರು? ಚಿರಂಜೀವಿ. ನಿಮ್ಮದು? ನೀವು ಎಲ್ಲ ಇಲ್ಲೇ ಇರೋದಾ? ಹಾಂ, ಶ್ರೀಧರ ಸೂಪರ್. ಸ್ನೇಹಿತರೆ, ಇವತ್ತು 6 ಗಂಟೆಗೆ ಲಕ್ಷ ದೀಪೋತ್ಸವ ಇದೆ. ಸೊ ಅದರಿಂದ ಎಲ್ಲರೂ ನೋಡಿ ಅವರವರ ಒಂದು ಶಕ್ತಿ ಅನುಸಾರವಾಗಿ ಇಷ್ಟಿಷ್ಟು ಅಂದ್ಬಿಟ್ಟು ದೀಪ ಇಟ್ಬಿಟ್ಟು, ಮತ್ತು ಅವರ ಶಕ್ತಿ ಅನುಸಾರವಾಗಿ ಇಷ್ಟು ಅಂತ ಒಂದು ಎಣ್ಣೆ ತಂದು ಹಾಕಿ ಇದರಲ್ಲ ನೋಡಿ ಮಕ್ಕಳು.
ಎಷ್ಟು ಸಂತೋಷದಿಂದ ಆ ಒಂದು ಕೆಲಸದಲ್ಲಿ ಕಾರ್ಯನಿರತರಾಗಿದ್ದಾರೆ ನೋಡಿ. ಅಜ್ಜಿದಿರು, ಹಳ್ಳಿ ಜನಗಳು ಸೂಪರ್ ಅಲ್ಲ ನೋಡಿ. ಇಲ್ಲೆಲ್ಲ ಇವಾಗ ಇಲ್ಲೇನು ಕಾಣಿಸ್ತಿದೆಯೋ ದ್ವೀಪಗಳು, ಇದಕ್ಕೆಲ್ಲ ಎಣ್ಣೆ ಹಾಕ್ಬಿಟ್ಟು ನೈಟ್ ಒಂದು 6 ಗಂಟೆಗೆ ಸ್ಟಾರ್ಟ್ ಆಗುತ್ತೆ ದೀಪೋತ್ಸವ ನೋಡಿ. ಮಕ್ಕಳು ಎಷ್ಟು ಸಂತೋಷದಿಂದ ಭಕ್ತಿಯಿಂದ ತನ್ನ ಕಾರ್ಯದಲ್ಲಿ ನಿರತರಾಗಿದ್ದಾರೆ ನೋಡಿ ಸ್ನೇಹಿತರೆ. ಮತ್ತು ನೀವು ಈ ಒಂದು ಸ್ಥಳನ ನೋಡಿದ್ರೆ ಗೊತ್ತಾಗ್ತಾ ಇದೆ ಪುರಾತನವಾದದ್ದು ಅಂತ ನೋಡಿ. ಈ ಒಂದು ಕಟ್ಟಡ ಇದೇನಿದೆಯೋ, ಗೋಡೆ ಎಷ್ಟು ದೊಡ್ಡ ಗೋಡೆ, ಮತ್ತು ಆ ಒಂದು ಏನಂತಾರೆ ಅದನ್ನು ಒಂದು ಆಕಾರ ನೋಡಿದ್ರೆ ಗೊತ್ತಾಗ್ತಾ ಇದೆ ಅಂದರೆ ಆಗಿನ ಪುರಾತನದ ಒಂದು ಜನರ ಮನಸ್ಥಿತಿ ಪ್ರಕಾರ ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ಅಂತ. ಸ್ನೇಹಿತರೆ, ಇಲ್ಲಿ ಹಿರಿಯರಿದ್ದಾರೆ, ಅವ್ರನ್ನ ಕೇಳೋಣ ಏನಕ್ಕೆ ಇದು ದ್ವೀಪೋತ್ಸವ ಮಾಡೋದು, ಇವ್ರು ಏನು ಮಾಡ್ತಿದ್ದಾರೆ ಅಂತ. ಓಕೆ ಅಣ್ಣ, ನಮಸ್ಕಾರ. ಎಲ್ಲಿ ನಿಮ್ಮದು ಸೈಕಲ್ಲು? ಹೌದಾ? ನೋಡಿ ಇವ್ರು ಇದಾರಲ್ಲ, ಇವ್ರದ್ದು ಒಂದು ಏನೋ ಸೈಕಲ್ ಇದೆ ಇವ್ರದ್ದು. ಎಷ್ಟು ಸಖತ್ತಾಗಿದೆ ಅಂದರೆ ಎಲ್ಲ ಇವರೇ ಇದನ್ನು ಮಾಡ್ಕೊಂಬಿಟ್ಟವ್ರೆ, ಏನೇನೋ ಮಾಡ್ಕೊಂಬಿಟ್ಟವ್ರೆ. ಏನೋ ಸೋಲಾರ್, ಸೋಲಾರಿಂದ ಓಹೋ ಏನೇನೋ ಕತೆ. ಯಾಕೆ ಅಷ್ಟು ಪವರ್ ಬದ್ಲು? ಈಗ ಬನ್ನಿ ಬಿಡು ಬನ್ನಿ ನೋಡಿ ಮಕ್ಕಳು ಎಷ್ಟು ಖುಷಿಯಿಂದ. ಗುಡ್ ಗುಡ್ ಮಾಡಿ ಮಾಡಿ ಮಾಡ್ತಾ ಇದ್ದೀನಿ ಅಂದ್ರೆ ಅಷ್ಟು ಸ್ಪೀಡ್ ಆಗಿ ಕೊಡ್ತಿದ್ದಾರೆ ಅಂತ. ಮಾಡಿ ಮಾಡಿ. ಏನ್ ನಿನ್ನ ಹೆಸರು? ಹೇಮಂತನಾ? ಯಾವೂರು? ಇದೇ ಊರು ಶೆಟ್ಟಳ್ಳಿನೇನಾ? ನಿನ್ನ ಹೆಸರೇನು? ಅಯ್ಯಾನ್ ಅಂತನಾ? ಫುಲ್ ಹೆಸರೇನು? ಅಯ್ಯನ್ ಖಾನ್ ಅಂತನಾ? ನೋಡಿ ನಮ್ಮ ದೇವಸ್ಥಾನದಲ್ಲಿ ಜಾತಿ ಭೇದ ಮತ ಧರ್ಮ ಏನೂ ಇಲ್ಲ, ಇದು ನಿಜವಾದ ಒಂದು ಧರ್ಮ ಅಂದರೆ ಮಾನವೀಯ ಧರ್ಮ ಇವೆಲ್ಲ. ಅಯ್ಯನ್ ಖಾನ್ ಅಂತನಾ? ಗುಡ್ ಗುಡ್ ಮಾಡಿ ಮಾಡಿ. ನಿನ್ನ ಹೆಸರು? ಸೂಫಿಯಾನ್. ಓಹೋ ಹೋ ಹೋ ನಮ್ಮ ಶೆಟ್ಟಹಳ್ಳಿ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಎಲ್ಲರೂ ನೋಡಿ ಕಾರ್ಯನಿರತರಾಗಿದ್ದಾರೆ. ಯಾರೂ ಸಹ ಜಾತಿ ಧರ್ಮ ಇವನ್ನೆಲ್ಲ ಬದಿಗಿಟ್ಟು ಲಕ್ಷ ದೀಪೋತ್ಸವದಲ್ಲಿ ಯಾವ ಲೆವೆಲ್ಗೆ ಮಗ್ನರಾಗಿದ್ದಾರೆ ನೋಡಿ. ಇದೇ ಅಲ್ವಾ ನಿಜವಾದ ಒಂದು ಸನಾತನ ಧರ್ಮ? ಕೊಡಿ 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 ಬೇಗ. ಸ್ನೇಹಿತರೆ, ಇವರು ಏನು ನೋಡ್ತಾ ಇದ್ದೀರೋ, ಇವರು ಯಜಮಾನರು ಕ್ಯಾಸಲ್ದಲ್ಲಿರೋ ಒಂದು ಫ್ಯಾಕ್ಟ್ರಿಗೆ ಬರ್ತಾಯಿದ್ರು ಸೈಕಲ್ ತಿಳ್ಕೊಂಡು. ಅದು ಸೋಲಾರಲ್ಲಿ ಓಡೋ ಒಂದು ಸೈಕಲ್ಲು. ಇವಾಗ ತುಂಬ ದಿನಗಳಾಗಿತ್ತು ಇವ್ರು ನೋಡಿ. ಇವಾಗ ಎಷ್ಟಣ? 90 ವರ್ಷ. ಏನು ಹೆಸರು ನಿಮ್ಮದು? ನಾರಾಯಣಪ್ಪ ರಾವ್. ನಾರಾಯಣ ಎಲ್ಲರಿಗೂ ಗೊತ್ತಿದೆ ನಾರಾಯಣಪ್ಪ ಅಂತ. ಆದರೆ ಇವ್ರಿಗೆ ಸರ್ನೇಮ್ ಪೆಟ್ ನೇಮ್ ಅನ್ಬೋದು ರಾವ್ ಅಂತಾರಂತೆ. ಸೊ ಫುಲ್ ಫೇಮಸ್ಸು. ಏನು ಫೇಮಸ್ ನೀವು? ನಾವು ಫ್ಯಾಕ್ಟ್ರಿ ಕೆಲಸಕ್ಕೆ, ತೋಟದ ಕೆಲಸಕ್ಕೆ, ಈ ಥರದ ಕೆಲಸದಲ್ಲಿ ಫಸ್ಟ್ ನಾವೇನೆ. ಓಹೋ. ಮನೆ 5000 ದೀಪ ಸಾಯಿ ಮಂದಿರದಲ್ಲಿ ನಾನೇ ಇಟ್ಟಿರೋದು, ನಾನೇ ಹಾಕಿರೋದು, ಎಲ್ಲ ನಂದೇ. ಹೇಗಾಯ್ತು ಕೆಲಸ? ಅದ್ಭುತವಾಗಿ ಮಾಡೋಕೆ ಸಾಧ್ಯನಾ ಹೇಳಿ ಅವರಿಗೆ? ಹೌದು. ಯಾರಿಗೆ? ನಿಮ್ಮ ಟಿವಿಯವರಿಗೆ. ಹೌದು ನೋಡಿ, 90 ವರ್ಷದವ್ರು ಇವರು. ಪ್ರತಿಯೊಂದು ಎಲ್ಲೇ ಒಂದು ದೇವಸ್ಥಾನದಲ್ಲಿ ಏನೇ ಒಂದು ಕಾರ್ಯ ಇದ್ರೂ ಅವ್ರು ಪಾಡ್ಗವ್ರು ಹೋಗಿ ಕೆಲಸ ಮಾಡ್ತಾ ಇರ್ತಾರಂತೆ. ನಮ್ಗೆ ಸ್ವಾರ್ಥ ಇಲ್ಲ, ಸೇವೆ ಅಂತ ಹೇಳಿ. ಸೇವೆ ಸೇವೆ ಅಂತ ಹೇಳಿದ್ರೆ ಅಳಿಲ್ ಸೇವೆ. ಓ ನೋಡಿ, ಇಷ್ಟು ದೊಡ್ಡ ಒಂದು ಅದ್ಭುತವಾದ ಕೆಲಸ ಮಾಡ್ತಿದ್ದಾರೆ, ಆದರೂ ಇವ್ರ ಮನಸ್ಸಲ್ಲಿ ಅಳಿಲು ಸೇವೆ ಅಂತ ಹೇಳ್ತಿದ್ದಾರೆ. ಇದೇ ಅಲ್ವಾ ನಿಜವಾದ ಒಂದು ಧರ್ಮ? ಯಾರು ಹುಡುಗರು ಕೊಡ್ರೋ ಏನ್ ಮಾಡ್ತಿದ್ರ ನೋಡಿ.